ಶಿಕ್ಷಕ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಭಾಷೆಯ ವಿಷಯದಲ್ಲಿ ಒಂದು ಮಾಡ್ಯೂಲನ್ನು ಪರಿಚಯಿಸಲಿಕ್ಕೆ ಹೊರಟಿದ್ದೇನೆ. ಅದರಲ್ಲಿ ನಾನು ಪರಿಚಯಿಸುವಂಥ ವಿಷಯ ಭಾಷೆಯ ಸ್ವರೂಪ ಮತ್ತು ಸಂರಚನೆ. ಭಾಷೆಯ ಸ್ವರೂಪ ಮತ್ತು ಸಂರಚನೆ ಅನ್ನುವಂಥ ವಿಷಯವನ್ನು ಯಾಕೆ ತಗೋಬೇಕು ಅಂತ ನೋಡಿದ್ರೆ, ಭಾಷೆ ಅಂದರೆ ಏನು ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕೊಂಡ್ರೆ, ಕೇವಲ ಭಾಷೆ ಅಂದರೆ ಏನು ಅನ್ನೋದಕ್ಕೆ ಬರೀ ಒಂದು ವಾಕ್ಯಗಳ ಮೂಲಕ ಅಥವಾ ಕೆಲವು ಲೇಖನಗಳ ಮೂಲಕ ಭಾಷೆ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟದ ವಿಷಯ. ಯಾಕಂದರೆ ಭಾಷೆ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಭಾಷೆಯ ಸಮಗ್ರ ಸ್ವರೂಪ ಮತ್ತು ಸಂರಚನೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಅನಿವಾರ್ಯತೆ ಇದೆ. ಆ ಮೂಲಕ ಭಾಷೆಯ ಒಟ್ಟು ಸಮಗ್ರತೆಯನ್ನು ಕಟ್ಕೊಂಡಾಗ ಮಾತ್ರ ಅದು ಭಾಷೆಯ ಒಟ್ಟು ಕಲಿಕೆಗೆ ಸುಲಭವಾಗಿ ನಾವು ಹೇಗೆ ಮಕ್ಕಳನ್ನು ತೊಡಗಿಸೋದು ಅನ್ನೋದಕ್ಕೆ ಅರ್ಥ ಮಾಡಿಸ್ಲಿಕ್ಕಾಗ್ತದೆ. ಆ ಕಾರಣಕ್ಕಾಗಿ ಭಾಷೆಯ ಸ್ವರೂಪ ಮತ್ತು ಸಂರಚನೆ ಅನ್ನುವಂಥ ಈ ಮಾಡ್ಯೂಲ್ನಲ್ಲಿ ಮೊದಲಿಗೆ ನಾವು ಒಟ್ಟು ಮೂರು ವಿಷಯಗಳನ್ನ ಇದರಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಮೊದಲನೇ ವಿಷಯ ಭಾಷೆಯ ಸ್ವರೂಪ, ಎರಡನೇ ವಿಷಯ ಭಾಷೆಯ ಸಂರಚನೆ, ಮೂರನೇ ವಿಷಯ ಕನ್ನಡ ಭಾಷೆ ಇತರ ಭಾಷೆಗಳಿಗಿಂತ ಹೇಗೆ ವಿಭಿನ್ನ ಮತ್ತು ವಿಶಿಷ್ಟತೆಯನ್ನು ಹೊಂದಿದೆ ಅನ್ನುವಂಥ ವಿಷಯ. ಭಾಷೆಯ ಸ್ವರೂಪ ಅಂತ ಬಂದಾಗ ಜಗತ್ತಿನ ಎಲ್ಲ ಭಾಷೆಗಳಿಗೆ ಒಂದೇ ರೀತಿಯ ಸ್ವರೂಪ ಇದೆಯಾ? ಹಾಗಿದ್ರೆ ಜಗತ್ತಿನ ಎಲ್ಲ ಭಾಷೆಗಳು ಒಂದೇ ರೀತಿಯ ಸ್ವರೂಪ ಹೊಂದಿದೆ ಅಂತಾದರೆ ಆ ಸ್ವರೂಪಗಳೇನು? ಎಲ್ಲ ಭಾಷೆಗಳಿಗೂ ಸರ್ವೇ ಸಾಮಾನ್ಯವಾಗಿ ಸಾರ್ವತ್ರಿಕವಾಗಿರುವಂಥ ಸ್ವರೂಪಗಳು ಏನೇನಿದೆ ಇಡೀ ಜಗತ್ತಿನ ಎಲ್ಲ ಭಾಷೆಗಳಲ್ಲಿ? ಮತ್ತು ಅದೇ ರೀತಿ ಸಂರಚನೆ ವಿಚಾರಕ್ಕೆ ಬಂದಾಗ ಸಾರ್ವತ್ರಿಕ ಅಂಶಗಳು ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಹೇಗಿದೆ? ಸ್ವರೂಪ ಮತ್ತು ಸಂರಚನೆಯನ್ನೇ ಒಟ್ಟಾಗಿ ನೋಡಿದಾಗ ಜಗತ್ತಿನಲ್ಲಿ ಸಾರ್ವತ್ರಿಕವಾಗಿರುವಂಥ ಎಲ್ಲ ಭಾಷೆಗಳಲ್ಲೂ ಕೂಡ ಆ ಸರ್ವ ಸಮಾನವಾಗಿರುವಂಥ ಅಂಶಗಳನ್ನು ನಾವು ಗಮನಿಸ್ತೇವೆ. ಆ ಅಂಶಗಳು ಏನು ಅನ್ನೋದನ್ನು ನಾವಿಲ್ಲಿ ಚರ್ಚಿಸಲಿಕ್ಕೆ ಹೊರಟಿದ್ದೇವೆ. ಭಾಷೆಯ ಸ್ವರೂಪವಾಗಿ ನಾವು ಉತ್ಪಾದಕತೆ ಅನ್ನೋದನ್ನು ನೋಡೋದಾದರೆ, ಅದರಲ್ಲಿ ಒಂದನ್ನು ಉದಾಹರಣೆ ಕೊಟ್ಟು ಹೇಳೋದಾದರೆ, ಉತ್ಪಾದಕತೆ ಅನ್ನೋದನ್ನು ಹೊಸ ಪದಗಳ ಸೃಷ್ಟಿ ಅಥವಾ ಹೊಸ ಭಾಷೆಯ ಆವಿಷ್ಕಾರದ ಹೊಸ ನುಡಿಗಳು ಅಂತ ನಾವೇನು ಮಾತಾಡ್ತೀವಿ, ಆದರೆ ಅದೆಲ್ಲದೂ ಕೂಡ ಕೇವಲ ಹೊಸ ಪದಗಳ ಸೃಷ್ಟಿ ಅಲ್ಲ. ಮಕ್ಕಳ ದೃಷ್ಟಿಕೋನದಲ್ಲಿ ನೋಡಿದಾಗ, ಮಕ್ಕಳ ಕಲಿಕೆಯ ದೃಷ್ಟಿಕೋನದಲ್ಲಿ ನೋಡಿದಾಗ ಉತ್ಪಾದಕತೆ ಅನ್ನೋದನ್ನು ಕೇವಲ ಹೊಸ ಪದಗಳ ಸೃಷ್ಟಿ ಅಂತ ನೋಡಲಿಕ್ಕೆ ಆಗದೇನೆ, ಮಕ್ಕಳ ಪ್ರತಿಯೊಂದು ಭಾಷಾ ಕಲಿಕೆಯಲ್ಲಿಯೂ ಕೂಡ ಉತ್ಪಾದಕತೆಯ ಅಂಶಗಳು ಇದ್ದೇ ಇದೆ ಅನ್ನುವಂಥ ಅಂಶಗಳನ್ನು ನಾವಿಲ್ಲಿ ಚರ್ಚಿಸ್ತೇವೆ. ಅದು ಹೇಗಿದೆ ಅನ್ನೋದನ್ನು ನಾವಿಲ್ಲಿ ಚರ್ಚಿಸ್ತೇವೆ. ಈ ಥರದ ಭಾಷೆಯ ಇತರ ಸ್ವರೂಪಗಳನ್ನು ಕೂಡ ಇಲ್ಲಿ ಚರ್ಚಿಸ್ತಾ ಹೋಗಲಾಗ್ತದೆ. ಅದರೊಟ್ಟಿಗೆ ಭಾಷೆಯ ಸಂರಚನೆ ಅನ್ನುವಂಥ ವಿಚಾರಕ್ಕೆ ಬಂದರೆ, ಧ್ವನಿ ಅಂದ್ರೇನು, ಧ್ವನಿಮ ಅಂದ್ರೇನು, ಆಕೃತಿ ಆಕೃತ್ಯಮ ಅಂದ್ರೇನು, ಧ್ವನಿ ಸಮುಚ್ಚಯ ಅಂದ್ರೇನು, ಪದ ಶಬ್ದ ಇವುಗಳೆಲ್ಲವುಗಳ ವಿಂಗಡಣೆ ಇಲ್ಲಿ ಚರ್ಚೆ ಆಗ್ತದೆ. ಈ ಎಲ್ಲ ವಿಷಯಗಳು ನಾವು ಹಿಂದೆ ಆಗಲೇ ಓದಿದ್ದೇವೆ. ಹಾಗಿದ್ರೆ ಹೀಗೆ ಯಾಕೆ ಅದು ಬೇಕಾಗ್ತದೆ ಅನ್ನುವಂಥ ಪ್ರಶ್ನೆಗಳು ನಮ್ಮಲ್ಲಿ ಮೂಡಬಹುದು. ಆದರೆ ಆ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಆ ಎಲ್ಲ ವಿಷಯಗಳನ್ನ ಭಾಷೆ ಈ ಥರದ ಸ್ವರೂಪ ಮತ್ತು ಲಕ್ಷಣಗಳನ್ನು ಮತ್ತು ಈ ಥರದ ಸಂರಚನೆ ಹೊಂದಿರೋ ಕಾರಣಕ್ಕಾಗಿ ಮಕ್ಕಳಿಗೆ ಕಲಿಕೆಯನ್ನು ಅನುಕೂಲಿಸುವಾಗ ನಾವು ಯಾವ ರೀತಿಯ ಅಂಶಗಳನ್ನು ಗಮನಿಸಬೇಕು ಮತ್ತು ಶಿಕ್ಷಕರಾದವರು ಯಾವ ರೀತಿಯ ಅಂಶಗಳನ್ನು ತಮ್ಮ ತರಗತಿ ಪ್ರಕ್ರಿಯೆಗಳಲ್ಲಿ ಅಳವಡಿಸಿಕೊಂಡ್ರೆ ಆ ಭಾಷಾ ಸ್ವರೂಪಕ್ಕೆ ಅನುಗುಣವಾಗಿ ಭಾಷೆ ಏನು ಅಪೇಕ್ಷೆ ಮಾಡ್ತದೋ ಆ ಅಪೇಕ್ಷಿತ ಕಲಿಕೆಗೆ ಮಕ್ಕಳನ್ನು ತೊಡಗಿಸಲಿಕ್ಕೆ ಆಗ್ತದೆ ಅನ್ನುವಂಥ ಆಲೋಚನೆಗಳನ್ನು ಶಿಕ್ಷಕರು ಮಾಡಿಕೊಳ್ಳಿಕ್ಕೆ ಈ ಮಾಡ್ಯೂಲ್ ಸಹಾಯ ಮಾಡ್ತದೆ. ಇಲ್ಲಿ ಎರಡು ವಿಷಯ, ಭಾಷೆಯ ಸ್ವರೂಪ ಮತ್ತು ಸಂರಚನೆ, ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಒಂದೇ ರೀತಿಯ ಸರ್ವಸಮಾನವಾಗಿರುವಂಥ ಸ್ವರೂಪ ಸಂರಚನೆಗಳಿದೆ, ಎಲ್ಲ ಭಾಷೆಗಳಲ್ಲೂ ಸಾಮೀಪ್ಯವಾಗಿರುವಂಥ ವಿಷಯಗಳಿದೆ ಅಂತ ನೋಡಿದ್ದಾಗ್ಯೂ ಕೂಡ ಜಗತ್ತಿನ ಪ್ರತಿಯೊಂದು ಭಾಷೆಯೂ ಕೂಡ ತನ್ನದೇ ಆಗಿರುವಂಥ ವೈಶಿಷ್ಟ್ಯತೆಯನ್ನು ಹೊಂದಿದೆ, ತನ್ನದೇ ಆಗಿರುವಂತಹ ವಿಶೇಷ ವಿಭಿನ್ನತೆಗಳನ್ನು ಹೊಂದಿದೆ. ಆ ವಿಭಿನ್ನತೆಗಳು ಕನ್ನಡಕ್ಕೂ ಹೊರತಾಗಿಲ್ಲ. ಹಾಗಾಗಿ ಕನ್ನಡ ಭಾಷೆಯ ವಿಶಿಷ್ಟತೆಯನ್ನು ಕೂಡ ನಾವು ಇಲ್ಲಿ ಮೂರನೇ ವಿಷಯವಾಗಿ ಈ ಮಾಡ್ಯೂಲ್ನ ಅಡಿಯಲ್ಲಿ ತರ್ತಾ ಇದ್ದೇವೆ. ಇಲ್ಲಿಯೂ ಕೂಡ ಕನ್ನಡ ಭಾಷೆ ಹೇಗೆ ವಿಶಿಷ್ಟತೆ ಹೊಂದಿದೆ, ಆ ವಿಶಿಷ್ಟತೆ ಹೊಂದಿರುವ ಕಾರಣಕ್ಕಾಗಿ ಕನ್ನಡ ಭಾಷೆಯ ವಿಶಿಷ್ಟತೆಗಳಿಗೆ ಅನುಗುಣವಾಗಿ ಶಾಲೆಯ ಶಿಕ್ಷಕರು ತಮ್ಮ ತರಗತಿ ಪ್ರಕ್ರಿಯೆಗಳನ್ನು ರೂಪಿಸಬಹುದು ಅನ್ನುವಂಥ ಹೊಸ ಒಳವುಗಳನ್ನು, ಹೊಸ ಆಲೋಚನೆಗಳನ್ನು ಹುಟ್ಟುಹಾಕಲಿಕ್ಕೆ ಈ ಮಾಡ್ಯೂಲಿನ ಮೂಲಕ ಪ್ರಯತ್ನಗಳಾಗಿದೆ. ಸಂವಿಧಾನದ ಆಶಯದ ಪ್ರಕಾರ ಉತ್ತಮ ನಾಗರಿಕರನ್ನು ನಿರ್ಮಾಣ ಮಾಡುವಲ್ಲಿ ಭಾಷೆಯ ಕಲಿಕೆ ಸಹಾಯ ಮಾಡುತ್ತದೆ ಅನ್ನೋದನ್ನು ಗಮನಿಸಿದಾಗ, NCEPನ ಶಿಕ್ಷಣದ ಉದ್ದೇಶಗಳನ್ನು ಆಧಾರವಾಗಿಟ್ಕೊಂಡು ನೋಡಿದಾಗಲೂ ಕೂಡ ಭಾಷಾ ಬೋಧನೆ ಅಥವಾ ಕಲಿಕೆಗೆ ಉದ್ದೇಶಗಳೇನು, ಹಾಗಾದರೆ ಭಾಷಾ ಕೌಶಲ್ಯಗಳೇನು, ಭಾಷೆಯ ಯಾವ ಸಾಮರ್ಥ್ಯಗಳನ್ನು ಮಕ್ಕಳು ಕಲಿಬೇಕು ಅನ್ನುವಂಥ ಏನೆಲ್ಲ ಅಂಶಗಳು NCEPಅಲ್ಲಿ ಬರ್ತದೋ ಆ ಎಲ್ಲ ಅಂಶಗಳು
ಈ ಆಕೆ ಬಂದಿದೆ ಅನ್ನೋದಕ್ಕೆ ಭಾಷೆ ಹೊಂದಿರುವ ಸ್ವರೂಪ ಮತ್ತು ಸಂರಚನೆಯನ್ನ ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ಆ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡುಕೊಳ್ಳಿಕ್ಕಾಗ್ತದೆ. ಆ ಕಾರಣಕ್ಕಾಗಿ ಭಾಷೆಯ ಸ್ವರೂಪ ಮತ್ತು ಸಂರಚನೆಯ ಈ ಮಾಡ್ಯೂಲ್ನಲ್ಲಿ ಭಾಷೆಯ ಸ್ವರೂಪ, ಸಂರಚನೆ ಮತ್ತು ಕನ್ನಡ ಭಾಷೆಯ ವಿಶಿಷ್ಟ ಮತ್ತು ವಿಭಿನ್ನತೆಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಹೊಸ ಹೊಸ ಆಲೋಚನೆಗಳನ್ನು ನಾವು ನಮ್ಮ ತರಗತಿ ಪ್ರಕ್ರಿಯೆಗಳಿಗೆ ಕೊಂಡೊಯ್ಯೋದು ಮತ್ತು ಆ ಆಲೋಚನೆಗಳನ್ನಿಟ್ಕೊಂಡು ನಮ್ಮ ತರಗತಿಯ ಪಠ್ಯಕ್ರಮವನ್ನು ನಾವೇ ರೂಪಿಸಿಕೊಳ್ಳಲಿಕ್ಕೆ ಆಗುವಂಥ ರೀತಿಯಲ್ಲಿ ನಮ್ಮ ಆಲೋಚನೆಗಳನ್ನು ಬೆಳೆಸಿಕೊಂಡು ಹೊಸ ಹೊಸ ಆಲೋಚನೆಯಲ್ಲಿ ನಮ್ಮ ತರಗತಿ ಪ್ರಕ್ರಿಯೆಗಳನ್ನು ಉತ್ತಮವಾಗಿ ರೂಪಿಸ್ತಾ ಮಕ್ಕಳ ಬದುಕು ಕಟ್ಟಿಕೊಳ್ಳುವ ಭಾಷೆಯನ್ನು ನಮ್ಮ ತರಗತಿ ಪ್ರಕ್ರಿಯೆಗಳು ನೀಡುವಲ್ಲಿ ನಾವೆಲ್ಲ ಒಂದಾಗಿ ಒಟ್ಟಾಗಿ ಕೆಲಸ ಮಾಡುವ ಅಗತ್ಯವಿದ್ದು ಆ ಕಾರಣಕ್ಕಾಗಿ ಭಾಷೆಯ ಸ್ವರೂಪ ಮತ್ತು ಸಂರಚನೆ ಅನ್ನುವಂಥ ಈ ಮಾಡ್ಯೂಲ್ನಲ್ಲಿ ಒಟ್ಟು ಚರ್ಚಿತ ವಿಷಯಗಳು ನಮ್ಮ ಒಟ್ಟು ತರಗತಿಯ ಪ್ರಕ್ರಿಯೆಗಳನ್ನು ರೂಪಿಸಲಿಕ್ಕೆ ನೆರವಾಗಬಲ್ಲದು ಅನ್ನುವಂಥ ನಂಬಿಕೆ ಇದೆ. ಆ ಕಾರಣಕ್ಕಾಗಿ ತಮ್ಮೆಲ್ಲರ ಬರುವಿಕೆಗಾಗಿ ನಿರೀಕ್ಷಿಸ್ತಾ ಈ ಮಾಡ್ಯೂಲ್ನ ಪರಿಚಯವನ್ನು ಮುಗಿಸ್ತಾ ಇದ್ದೇನೆ.